ಸರ್, ಈಗ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ, ಇನ್ನೂ ಕೂಡ ರೇವಣ್ಣ ಅವ್ರನ್ನ ತನಿಖೆ ಮಾಡಲಿಲ್ಲ ಅನ್ನೋದು ಕೂಡ ಸೈಟ್ಲಿ ನೋಟಿಸ್ ಕೊಟ್ಟಿದೆ ಸರ್, ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುತ್ತಂತಿದೆ. ಆದರೆ ಒಂದಷ್ಟು ಕೇಳಿ ಬರ್ತಾ ಇರೋ ಮಾತುಗಳು ಏನಂತಂದು ಹೇಳಿದ್ರೆ, ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರೇವಣ್ಣ ಅವರು ಇನ್ನೂ ಯಾಕೆ ಬಂಧನ ಆಗಿಲ್ಲ ಅನ್ನೋಂಥದ್ದು, ರೇವಣ್ಣ ಅವರೇ ಆದ್ರೂ ಕೂಡ ಅನ್ನೋಂಥ ಒಂದಷ್ಟು ನೋಡಿ, ಯಾರನ್ನೇ ಆಗಲಿ ಏಕಾಏಕಾಗಿ ಬಂಧನ ಮಾಡೋದಿಲ್ಲ. ಅದಕ್ಕೆ ಪುರಾವೆಗಳು, ಮತ್ತೊಂದು ಕಂಪ್ಲೇಂಟ್ಸ್ ಕೊಡ್ತಕ್ಕಂಥದ್ದು, ಆ ಕಂಪ್ಲೇಂಟ್ಸ್ನಲ್ಲಿ ಏನು ಹೇಳಿರ್ತಾರೆ ಅದು ಭಾಳ ಮುಖ್ಯ. ಅದು ಯಾವ ಸೆಕ್ಷನ್ನು ಬರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ, ನಾನ್ ಬೇಲೇಬಲ್ ಇದೆಯಾ, ಬೇಲೇಬಲ್ ಇದೆಯಾ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಈಗ ಅವರು 41A ಅಂತೇಳಿ ನಮ್ಮ CRPC ಇರ್ತಕ್ಕಂಥದ್ದು, ಅದನ್ನು ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು 24 hoursಲ್ಲಿ ಬಂದು ಅವರು ಅಪಿಯರ್ ಆಗಬೇಕು. ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು SIT ಮಾಡಿದೋ, ಇಮಿಡಿಯೇಟಾಗಿ ಅದನ್ನು SIT ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ, ಅದರಲ್ಲೂ ಕೂಡ ಗೃಹಮಂತ್ರಿಗಳು, ಕೇಂದ್ರದ ಗೃಹಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದೆ. ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದರಲ್ಲಿ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. SIT ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ, ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ SIT ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ, ಸುಮ್ಮನೆ ಬೇಕಾಬಿಟ್ಟು ಮಾಡೋಕ್ಕಾಗೋದಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಸರ್, ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ. SIT ರಚನೆ ಆದಮೇಲೂ ಕೂಡ ವಿಡಿಯೋಗಳು ಇನ್ನೂ ಲೀಕ್ ಆಗ್ತಾ ಇದ್ದಾವೆ? ಇಲ್ಲ, ಅದನ್ನೆಲ್ಲ ಅವರು SIT ಗಮನಿಸ್ತಾರೆ, ನಾವೇನು ಹೇಳೋಕ್ಕಾಗೋದಿಲ್ಲ ಅದಕ್ಕೆ. ಸರ್, ಈಗ ಅದು ವೈಯಕ್ತಿಕ ದ್ವೇಷಕ್ಕೂ ಕೂಡ ಕಾರಣ ಆಗ್ತಾ ಇದೆ ಸರ್. ಈಗ HD ಕುಮಾರಸ್ವಾಮಿ ಮತ್ತು ಅವರು DK ಶಿವಕುಮಾರ್ ಅವ್ರ ಮಧ್ಯೆ ವಾಕ್ಸಮರ ನಡೀತಾ ಇದೆ ಈ ಒಂದು ವಿಚಾರವಾಗಿ. ಅಲ್ಲ, ಈ ಒಂದು ವಿಡಿಯೋ ಬಿಡುಗಡೆ ಹಿಂದೆ DK ಶಿವಕುಮಾರ್ ಅವರೇ ಇದ್ದಾರೆ ಅನ್ನೋಂಥ ನೇರವಾದಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್. ನಾನು ಗಮನಿಸಿದ್ದೇನೆ, ಭಾಳ ಜನ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅದಕ್ಕೆಲ್ಲ. SIT ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿ ತಾನೇ ಆಮೇಲೆ ನಾವು ಕ್ರಮ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಅದು SIT ವರದಿ ಬರೋವರೆಗೂ ನಾವು ಏನು ಹೇಳಿಕೆಗಳನ್ನ ಕೊಡೋದಿಲ್ಲ, ಕೊಡಬಾರ್ದು ಕೂಡ. ಒಂದು ವೇಳೆ ಲೀಕ್ ಮಾಡಿದವರು ಗೊತ್ತಾದ ಅವ್ರ ಮೇಲೂ ಕ್ರಮ ಆಗುತ್ತೆ, ಅದನ್ನ ನೋಡೋಣ. ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಯಾವ ರೀತಿ ಮುಂದುವರಿಯುತ್ತೆ. SIT ಈಗ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ, ಇಂಥವ್ರು ಅವರು ಲೀಕ್ ಮಾಡಿದರು, ಇಂಥವ್ರು ಇದನ್ನೆಲ್ಲ ಮಾಡಿಸಿದ್ದಾರೆ ಹಾಗೆ ಹೀಗೆ ಅಂತ ಅವೆಲ್ಲ ಬರ್ಬೋದು. ಬಂದಾಗ ಅದು ಅದನ್ನು SIT ಕ್ರಮ ತಗೊಳ್ತಾರೆ. SIT ನೋಟಿಸ್ ಕೊಟ್ಟಿದ್ದಾರೆ ಪ್ರಜ್ವಲ್ಗೆ, ಅವರು ವಿದೇಶದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಸೊ ಅದು ಕೇಂದ್ರ ಸರ್ಕಾರ ಸಹಕಾರ ಬೇಕಾಗುತ್ತಾ ಇಲ್ಲ SIT ನೇರವಾಗಿ ಅದನ್ನು ಆಪರೇಷನ್? ಇಲ್ಲ, ಕೇಂದ್ರ ಸರ್ಕಾರ ಈಗ SIT ನೋಟಿಸು ಜಾರಿ ಮಾಡಿದ್ದಾರೆ. ಅವರು ಹೊರಗಡೆ ಹೋಗಿರೋದು, ಅವರು ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿ ಆಗಿದೆ. ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕೋ ಅದನ್ನು SIT ಮಾಡ್ಕೊಳ್ತಾರೆ. ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ಬೋದು, ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ, ಇವರೇ ಕಳಿಸಿ ಹುಡುಕಿ ಕರ್ಕೊಂಡು ಬರ್ಬೋದು. ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಆ ಪ್ರಶ್ನೆ ಇನ್ನೊಂದು ಎದುರಿಸ್ತಾ ಇರತಕ್ಕಂಥದ್ದು, ಒಂದು ದೌರ್ಜನ್ಯ ಒಳಗಾಗ್ತಾದಂಥ ಮಹಿಳೆಯರಿಗೆ ನ್ಯಾಯ ಕೊಡಬೇಕಾಗಿರತಕ್ಕಂಥದ್ದು, ಮತ್ತು ಇನ್ನೊಂದು ಈ ವಿಡಿಯೋ ಲೀಕ್ ಮಾಡಿದವರು ಯಾರು ಅನ್ನೋಂಥ ಭಾಳ ಪ್ರಶ್ನೆ ಎದುರ್ತಾ ಇದೆ, ಅದು ಅವ್ರ ಮೇಲೆ ಕ್ರಮ ಆಗಬೇಕಾಗಿರ್ತಕ್ಕಂಥದ್ದು. ಅದನ್ನು ನೋಡೋಣ. ಒಂದು ಬಾರಿ SIT ವರದಿ ಬಂದು ಅದರಲ್ಲೇ ಗೊತ್ತಾಗ್ತದಲ್ಲ ಯಾರು ಬಿಡುಗಡೆ ಮಾಡಿದ್ದಾರೆ ಅಥವಾ ಯಾರು ಒರಿಜಿನೇಟ್ ಆಗಿರೋದು ಯಾರಿಂದ ಅಂತಲೂ ಗೊತ್ತಾಗ್ಬೋದು. ಅದನ್ನ ಮೇಲೆ ಆನಂತರ ಕ್ರಮ ತಗೊಳ್ಳೋದಕ್ಕೆ ಮಾಡಿದವ್ರ ಮೇಲೂ ಕ್ರಮ ಆಗುತ್ತಾ ಅಂತ, ಅದು ಟರ್ಮ್ಸ್ ಆಫ್ ರೆಫರೆನ್ಸು ಮೊದಲು ಇದಾಗಬೇಕಲ್ಲ. ಇದಾಗಿದ ಮೇಲೇ ಇದ್ರ ಗ್ಯಾರಂಟಿ ಆದಮೇಲೆ ಆಮೇಲೆ ಮುಂದಿನ ಕ್ರಮಗಳು. ಸರ್, ಈಗ ಈ ಒಂದು ಪ್ರಕರಣ ಸೂಕ್ಷ್ಮ ಮತ್ತು ಗಂಭೀರ ಸ್ವರೂಪದ್ದು. ನಿನ್ನೆ CM ಸಿದ್ದರಾಮಯ್ಯ ಅವ್ರ ಜೊತೆಗೆ ತಾವು ಕೂಡ ಒಂದು ಸಭೆ ಮಾಡಿದ್ರಿ, ಏನಾದ್ರು ಇನ್ಸ್ಟ್ರಕ್ಷನ್ ಆ ಥರದ್ದು ಏನಾರು ಅಂತ ಸರ್? ನಾವು ಇಷ್ಟೇ ನಾವು SIT ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ, ಆಮೇಲೆ ಸಚಿವರುಗಳು ಕೇಂದ್ರ ಸಚಿವರುಗಳು ಮಾತಾಡೋದು, ಕರ್ನಾಟಕ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ. ಅದಕ್ಕೆ
ಅದಕ್ಕೇನು ನಾವು ಸೂಚನೆ ಕೊಡಬೇಕು ಎಸ್ ಐ ಟಿಗೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸರ್, ನಿಮ್ಮದು ಶಾಸಕರು ಕರೆಂಟ್ ಕಟ್ ಮಾಡ್ತೇವೆ ಲೀಡ್ ಕೊಡದೇ ಇದ್ರೆ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್. ನಾನು ಗಮನ, ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ, ಪದೇ ಪದೇ ಹೇಳಿದ್ದೇವೆ. ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ. ಅದನ್ನೆಲ್ಲನೂ ನಾವು ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದಮೇಲೆ ಕೂಡ ಕಟ್ ಮಾಡೋದಿಲ್ಲ, ಮುಂದುವರಿಸ್ತೇವೆ. ಈಗಾಗಲೇ ಬಜೆಟ್ರಿ ಅಲೋಕೇಷನ್ನು ಆಗಿದೆ, ಅದನ್ನೆಲ್ಲ ನಾವು ಹೇಳಿದ್ದೇವೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ಸರ್ ಬಿಜೆಪಿಯವರಿಗೆ ಅಂತರ ಕಾಪಾಡ್ಕೊಳ್ಳೋ ಪರಿಸ್ಥಿತಿ, ನೇಹ ಪ್ರಕರಣವನ್ನು ಮಾತಾಡ್ತಾ ಇದ್ರು ಎಲ್ಲವೂ ಕೂಡ, ಅದು ಅವರ ಪಕ್ಷದ ವಿಚಾರ, ಅವ್ರಿಗೆ ಬಿಟ್ಟಿರೋವಂಥದ್ದು, ನಾವು ಅದರಲ್ಲಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ನೀವು ಎನ್ ಡಿ ಎ ಅಭ್ಯರ್ಥಿ ಅಂತ ಅಟ್ಯಾಕ್ ಮಾಡ್ತಾ ಇದ್ದೀರಿ, ಬಟ್ ಅವರು ಅಂತರವನ್ನು ಕಾಯ್ಕೊಳ್ತಾ ಇದ್ರೆ ಅದು ಜೆ ಡಿ ಸಿಗೆ ಸಂಬಂಧಪಟ್ಟಿದ್ದು ಅದು ಅವ್ರಿಗೆ ಬಿಟ್ಟಿದ್ದಲ್ಲ, ಅವ್ರ ಎರಡೂ ಪಕ್ಷಗಳಿಗೆ ಬಿಟ್ಟಿದ್ದು. ಅವ್ರೇನು ತೀರ್ಮಾನ ತಗೊಳ್ತಾರೆ, ಅಂತರ ಕಾಯ್ಕೊಳ್ತಾರ, ತಪ್ಪಿಕೊಳ್ತಾರ, ಗೊತ್ತಿಲ್ವಲ್ಲ ಇನ್ನು. ಅದೇನಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.